ನಮಸ್ಕಾರ ವೀಕ್ಷಕರೇ, ಸುದ್ದಿ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲಿಟಿ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ತಾನು ಸ್ವಂತ ಮನೆಯನ್ನ ನಿರ್ಮಿಸಿಕೊಂಡು ಬದುಕನ್ನ ರೂಪಿಸಿಕೊಳ್ಳಬೇಕು ಅನ್ನುವಂತ ಆಶಾದಾಯಕ ಚಿಂತನೆ ಇರ್ತದೆ. ಆದರೆ ಹೆಸರಿಗೆ ಮಾತ್ರ ಮನೆ ಇದ್ದು ಆ ಮನೆಯಲ್ಲಿ ಬದುಕನ್ನ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಬಂದಾಗ ಅವನ ಮನೋಭಾವನೆ ಏನಾಗಬಹುದು? ಇಂತ ದುಸ್ಥಿತಿಯ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಜೀವನವನ್ನ ನಡೆಸುತ್ತಿರುವಂತ ದಂಪತಿಯ ವ್ಯತೆಯ ಕಣ್ಣೀರ ಕತೆ ಇದು. ನೀವೇ ನೋಡಿ. ಇದು ಸುಳ್ಯ ತಾಲೂಕಿನ ಅತಿ ದೊಡ್ಡ ಗ್ರಾಮವಾದ ಆಲೇಟಿಯ ಕಟ್ಟೆಕ್ಕಳ ಎಂಬಲ್ಲಿ ವಾಸವಿರುವ ಪದ್ಮನಾಭ ನಾಯ್ಕ ಮತ್ತು ಶ್ರೀಮತಿ ಜಯಂತಿ ದಂಪತಿಯ ಕಣ್ಣೀರ ಕತೆ. ಆಲೇಟಿ ಮುಖ್ಯ ರಸ್ತೆಯಿಂದ ಕುಡೆಕಲ್ಲು ಕುಂಚಡ್ಕ ಭೂತಕಲ್ಲು ಕಡೆಗೆ ಸಂಚರಿಸುವ ರಸ್ತೆ ಮೂಲಕ ರಂಗತ್ತಮಲೆಗೆ ಸಂಪರ್ಕಿಸುವ ಮಾರ್ಗ ಮಧ್ಯೆ ಕಟ್ಟೆಕ್ಕಳ ಎಂಬ ಪ್ರದೇಶದಲ್ಲಿ ವಾಸವಿರುವ ಬಡ ದಂಪತಿಯ ಮನೆ ಕಾಣಸಿಗುವುದು. ಈ ಪರಿಸರದಲ್ಲಿ ಸುಮಾರು 15-20 ಪರಿಶಿಷ್ಟ ಪಂಗಡ ಜನಾಂಗದವರ ಮನೆ ಇದೆ. ಅದರಲ್ಲಿ ಈ ಬಡ ದಂಪತಿಯ ಮನೆ ಕೂಡ ಸೇರಿದೆ. ತಮಗಿರುವ 5 ಸೆಂಟ್ಸ್ ಜಾಗದಲ್ಲಿ 8-10 ಹಿಂದೆ ಪಂಚಾಯತ್ನ ಆಶ್ರಯ ಯೋಜನೆಯಡಿಯಲ್ಲಿ ಕಟ್ಟಿಕೊಂಡ ಮನೆ ಇಂದು ಮುರುಕಲು ಗುಡಿಸಲು ಆಗಿದೆ. ತಮಗೆ ಬಂದ ಅನುದಾನದಲ್ಲಿ ಮಣ್ಣಿನ ಇಟ್ಟಿಗೆಯನ್ನ ರಚಿಸಿ ಗೋಡೆ ನಿರ್ಮಿಸಿ ಹೆಂಚಿನ ಮಾಡನ್ನ ನಿರ್ಮಿಸಿದ ಈ ಮನೆಯು 3 ಹಿಂದೆ ಜೋರಾಗಿ ಬೀಸಿದ ಗಾಳಿ ಮಳೆಗೆ ಮೇಲ್ಚಾವಣಿ ಹಾರಿ ಹೋಗಿ ಹಾನಿ ಸಂಭವಿಸಿತು. ಮಳೆಯ ನೀರು ಮನೆಯ ಒಳಗೆ ಸುರಿದು ಮಣ್ಣಿನ ಇಟ್ಟಿಗೆ ಗೋಡೆಯು ಕುಸಿದು ಹೋಗಿದೆ. ಇರುವ ಸಣ್ಣ ಕೋಣೆಗಳಲ್ಲಿ ಪದ್ಮನಾಭ ನಾಯ್ಕ ಮತ್ತು ಜಯಂತಿ ದಂಪತಿಯ ಬದುಕು. ಈ ಕೋಣೆಯಲ್ಲಿ ಅಡುಗೆಯಿಂದ ಹಿಡಿದು ಊಟ, ನಿದ್ರೆ, ದಾಸ್ತಾನು ಇರಿಸಿದ ಕಟ್ಟಿಗೆ, ಬಟ್ಟೆ ಬರೆಗಳು, ಜೊತೆಯಲ್ಲಿ ಶೌಚಾಲಯ ಕೂಡ ಇದೇ ಕೋಣೆಯಲ್ಲಿ. ಈ ಎಲ್ಲ ವ್ಯವಸ್ಥೆಗಳು ಇರುವ ಈ ಕೋಣೆಗಳಲ್ಲಿ ಸುಧಾರಿಸಿಕೊಂಡು ಹೋಗಬೇಕಾದ ದುಸ್ಥಿತಿ ಇವರ ಪಾಲಿದು. ಮನೆಗೆ ಬಾಗಿಲೆಂಬುದೇ ಇಲ್ಲ. ಗಾಳಿ ಮಳೆಯಿಂದ ರಕ್ಷಿಸಿಕೊಳ್ಳಲು ಇವರ ಪಾಲಿಗೆ ಪ್ಲಾಸ್ಟಿಕ್ ಟರ್ಪಲು ರಕ್ಷಾ ಕವಚವಾಗಿರುವುದು. ಮನೆಯ ಸುತ್ತ ಕಾಡು ಪ್ರದೇಶ. ರಾತ್ರಿ ಸಮಯದಲ್ಲಿ ಹಾವು ಚೇಳುಗಳ ಕಾಟ ಒಂದೆಡೆಯಾದರೆ, ಜೋರಾಗಿ ಗಾಳಿ ಮಳೆ ಬೀಸಿದರೆ ಯಾವಾಗ ಮನೆ ಮುರಿದು ತಮ್ಮ ಮೈ ಮೇಲೆ ಬಿದ್ದು ಸಾವು ಸಂಭವಿಸಬಹುದು ಎಂಬ ಭಯದ ನಡುವೆ ತಮ್ಮ ಜೀವ ಕೈಯಲ್ಲಿ ಹಿಡಿದು ಇವರ ಜೀವನ. ಪದ್ಮನಾಭ ನಾಯ್ಕರವರಿಗೆ 60 ಪ್ರಾಯವಾಗಿದ್ದು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಒಂದು ಕಾಲು ಸಂಧುವಾತದಿಂದ ನಡೆಯಲು ಊರುಗೋಲಿನ ಆಸರೆ ಇವರಿಗೆ ಬೇಕು. ಬಿಪಿಎಲ್ ಪಡಿತರದಾರರಾದ ಕಾರಣದಿಂದ ಸೊಸೈಟಿಯಿಂದ ಸಿಗುವ 10 ಕೆಜಿ ಅಕ್ಕಿಯಿಂದ ಇವರ 3 ಊಟದ ವ್ಯವಸ್ಥೆ. ಆಗಲೋ ಈಗಲೋ ಒಮ್ಮೆ ಜಯಂತಿಯವರು ಪಕ್ಕದ ಮನೆಗಳಿಗೆ ಹೋಗಿ ಕೂಲಿ ಕೆಲಸ ಮಾಡಿ ಸಿಕ್ಕ ಸಂಬಳದಲ್ಲಿ ಜೀವನದ ಇತರ ಖರ್ಚನ್ನು ಕೂಡ ಭರಿಸಿಕೊಳ್ಳಬೇಕು. ಬೇರೆ ಯಾವುದೇ ಆದಾಯ ಇಲ್ಲದ ಈ ಬಡ ಕುಟುಂಬದ ಸ್ಥಿತಿಯಂತೂ ಶೋಚನೀಯ. ಸರಿಯಾದ ಭದ್ರತೆ ಇರುವ ಮನೆಯಾದರೂ ಇದ್ದರೆ ಹೇಗೋ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸಬಹುದು. ಆದರೆ ಉಳಿದುಕೊಳ್ಳಲು ಯೋಗ್ಯವಲ್ಲದ ಈ ಮುರುಕಲು ಗುಡಿಸಲಿನಲ್ಲಿ ಹೇಗೆ ಜೀವಿಸಲು ಸಾಧ್ಯ ಎಂದು ತಮ್ಮ ಕಣ್ಣೀರ ಅಳಲನ್ನು ತೋಡಿಕೊಂಡಿದ್ದಾರೆ. எங்களுக்கு சாக்கார இஜி உனச்சு திக்கணும் காட்டு தாரி திக்கணும் எங்களுக்கு கொஞ்சம் 20 கேஜி திக்கணும் பாப்பத்தங்கள் எங்களை எங்களை இன்சூரன்ஸ் எங்களை புத்தார இம்பல் தரட்டன் இம்பரு நான் பாவி தரும் இந்த என்ன பாவி கொடுத்தனேன் கரண்ட்டு இந்த பூரா போனதா ஜெரித்து கொடுத்தேன் 2-3 ஏழு பருப்பு ஜெரி எங்களுக்கு போத்த பஞ்சாயத்து பூரா பண்டு தாண்டு பூரா கொலனி மல்பனா ரோடு எங்களுக்கு அவ ரோடு மல்பிட்டு எங்களுக்கு கொஞ்சம் இல்லு கட்டுறது கொடுத்துண்டா எட்டேத்தா நான் பண்பனே எட்டேன் இல்லை கொஞ்சம் இல்லு கட்டுறது வருது. ಹಾಗೆಂದು ಈ ದಂಪತಿಗೆ ಓರ್ವ ಪುತ್ರನಿದ್ದಾನೆ. ಈತ 3 ಹಿಂದೆ ಮನೆ ಬಿಟ್ಟು ಹೋದವನ ಪತ್ತೆಯೇ ಇಲ್ಲ. 1-2 ಫೋನ್ ಮಾಡಿ ತಾಯಿಯೊಂದಿಗೆ ಮಾತನಾಡಿದ್ದಾನೆ. ಅದು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಇಲ್ಲಿಯ ತನಕ ಈ ತಂದೆ ತಾಯಿಗೆ ತಿಳಿದಿಲ್ಲ. ಅತ್ತ ಸಾಯಲೂ ಆಗದೆ ಇತ್ತ ಬದುಕಲೂ ಸಾಧ್ಯವಿಲ್ಲದೆ ನರಕ ಸದೃಶ ಜೀವನ ಸಾಗಿಸುತ್ತಿದ್ದೇವೆ. ನಮ್ಮ ಅಳಲನ್ನು ಕೇಳುವವರೇ ಇಲ್ಲ. ಇಲ್ಲಿಯ ತನಕ ನಮ್ಮ ಚಿಂತಾಜನಕ ಸ್ಥಿತಿಯ ಬಗ್ಗೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮನ್ನು ವಿಚಾರಿಸಲು ಮುಂದೆ ಬಂದಿಲ್ಲ ಎಂದು ದಂಪತಿಯವರು ತಮ್ಮ ನೋವನ್ನ ಹಂಚಿಕೊಂಡಿರುತ್ತಾರೆ. ವೀಕ್ಷಕರೇ,
ಇಷ್ಟು ಹೊತ್ತು ಈ ದಂಪತಿಯ ಬದುಕಿನ ಕಥೆಯ ವ್ಯಥೆಯನ್ನು ತಾವು ವೀಕ್ಷಿಸಿದಿರಿ. ಜೀವನದುದ್ದಕ್ಕೂ ನರಕಯಾತನೆಯ ಭಯದ ವಾತಾವರಣದ ಜೀವನವನ್ನು ನಡೆಸಿಕೊಂಡು ಬರ್ತಿರುವಂಥ ಈ ದಂಪತಿಗಳಿಗೆ ಮುಂದಿನ ಮುಕ್ತಿಯ ದಾರಿಯನ್ನು ತೋರಿಸಬೇಕಾದವರು ಯಾರು? ನರಕಯಾತನೆಯ ಈ ಬದುಕಿಗೆ ಕೊನೆ ಎಂದು ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್ ಸುಳ್ಯ.